ಸಂತೋಷ್ ದ್ಯಾಮುಗಳ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ತಾಲೂಕಿನ ವಿಜಯಪುರ ಜಿಲ್ಲೆಯ ಗಡಿನಾಡ ಭಾಗವಾದಂತ ಯಾವ ಅತ್ತಲಟ್ಟಿ ಗ್ರಾಮದಲ್ಲಿ ತಾಯಿನಾಡ ಎಲ್ಲವ ತಾಯಿಯ ಪೌಡಿಯಾಗ ಕೂಡಿರ್ತಕ್ಕಂತಹ ಸಮಸ್ತ ಭಕ್ತಾದಿಗಳಿಗೆ ಏರಿಶುತು ಮತ್ತಿನ ಸಂಘದ ವತಿಯಿಂದ ಅನಂತರಂತ ಕೋಟಿ ಶರಣು ಶರಣಾರ್ಥಿ ಹೇಳಿ ಮಾಸಿದಾನ ಏನಾಗಿರಪ್ಪ ಏನಾಗಿರಪ್ಪ ಹೇಳುತ್ತಾರ ಮಹಾತ್ಮರು ಸಂತ ಕಬೀರದಾಸರ ಮಾತಿಳೆ ನಾಗಲಿಂಗದವರು ರೊಟ್ಟಿ ಮ್ಯಾಗ ಏನ್ ಮೆಣಸಿನಕಾಯಿ ಕುಟ್ಟಿದ್ರು ಊಟ ಮಾಡಿದ್ರು
ಒಳ್ಳೆಯ ಮನಸ್ಸದ ಮುದುಕಿಯಲ್ಲಿ ಉಳಿಸೋದು ಮನಸ್ಸು ಒಳ್ಳೆಯದ ನಾಗರಿಕಲ್ಚರ್ನು ಉಳೋದು ಮನಸ್ಸದ ಒಳ್ಳೆಯದ ಖರೆ ಬಡತನ ಬಡತನ ಹೌದ್ರಿ ಹೌದು ಊಟ ಮಾಡಿದ್ರು ಎಲ್ಲ ಕುಟ್ಟಿದಿ ಮೆಣಸಿನಕಾಯಿ ಕೇಳಿದ್ರು ಕಲಿಗಲ್ಲ ಕುಟ್ಟಿದಂದಾಗ ಆ ವ್ಯಾನ ಕಲಿಗಲ್ಲಿ ಯಾನ ಕಲ್ಲಿರ್ತದಲ್ಲ ಅಕ್ಕನ ತಗೊಳ್ಳಬಾರದು ಕಲ್ಲು ತಗೊಳ್ಳಬಾರ ಮುದುಕಿ ಕಲಿಗಲ್ಲ ಕುಟ್ಟದ ಕಲ್ಲು ಒಯ್ದು ನಾಗಲಿ ಮುತ್ಯನ ಒಂದಿಟ್ಟು ಬರೆಯ ಕೈ ಹೆಚ್ಚಿರ ನಾಗಲಿ ಮುತ್ಯ ಬಂಗಾರದಾಗೆಲ್ಲ ಬಂದು ಬರೀ ಕುಟ್ಟೋ ಕಲ್ಲು ಬರೇ ಕುಟ್ಟು ಕಲ್ಲು ಬಂಗಾರದಾಗ್ಯದ ಎದರಿಂದ ಆಗ್ಯದತ್ತೀರಿ ಏನ ಪರಮಾತ್ಮ ಮನೆಗೆ ಬಂದಾನ ಬಡತನ ಸಂಸಾರ ಇದ್ರು ಉಳಿಸಬೇಕಲ್ಲ ಹಂಬಲದಲ್ಲ ಬರೇ ಒಂದ ಕಲ್ಲಿಗೆ ಮುಟ್ಟದ್ರ ಬಂಗಾರ ಇದು ಒಳ್ಳೆಯ ಮನುಷ್ಯಗಾಗಿ ಎದರಕ್ಕಾಗಿ ಒಳ್ಳೆಯ ಮನುಷ್ಯಗಾಗಿ ವಿಷಯ ಬಹಳ ಮಾತಾಡೋದು ಬೇಡ ಕವಿಟ್ಟು ಅವ್ರು ಈಗಾಗಲೇ ಹೇಳ ಒಂದ್ ಮಾತು ಕೇಳಿದ್ರು ಏನ್ರಿ ಮಾತನ್ನು ತೊರಗಿ ಮಾಸ್ತರ್ ಯಾಕೆ ಕೇಳಿದ್ರಿ ಮೂರು ಸಂಜೆ ನಾವು ಮೂರು ಸಂಜೆ ಹಾ ಒಂದೇ ದಿವಸದಾಗ ಏನು ಸಾಯಂಕಾಲ ಟೈಮ್ ಆಗುತ್ತದ ಅದಕ್ಕ ಮೂರು ಸಂಜೆ ಮೂರು ಚಂಜಿ ಯಾವು ಯಾವ್ಯಾವ ಮಾಸ್ತರ ಹೇಳ ಬಹಳ ಚಂದ ಕೇಳ್ಯಾರ ವಿಷಯ ಸ್ವಲ್ಪ ಶಾರ್ಟ್ಕಟ್ ಹೇಳ್ತ ಬಹಳ ಮಾತ ಹೌದು ಭೂಮಿ ತೆರೆ ಒಬ್ಬಕ್ಕಿ ಹೆಣ್ಮಗಳಾಗಿ ಹೋದಳು ಭೂಮಿ ತೆರೆ ಒಬ್ಬಕ್ಕಿ ಹೆಣ್ಮಗಳಾಗಿ ಹೋದಳು ಪತಿವ್ರತ ಹೆಣ್ಮಗಳಿದ್ದಳು ಅನಲಾದೇವಿ ಅಂತ ಹೇಳಿ ಹೌದು ಅನಲಾದೇವಿ ಇದ್ದಳು ಹೊಲು ಗುಂಪಲ್ಲ ಕಾಲಗಳಿತ್ತಿಳು ಗಂಡ ಕುಡಿಯಾಗಂಡಿದ್ದ ಹೌದು ಮೈಯೆಲ್ಲ ಕುಷ್ಠ ಹೋಗಿತ್ತು ಗಂಡನ ಹೆಸರು ಯಾರು ಹೆಡವಂಕ ಮುನಿ ಹೌದು ಲಕ್ಷ್ಮಿ ವಿಷಯ ಎಂತ ಮಾರ್ಬೇಕದ ನೋಡ್ರಿ ಹೌದು ಅನಲಾದೇವಿ ಗಂಡನ ಹೆಸರ ಹೆಳವಂಕ ಮುನಿ ಹೌದು ಒಂದ್ ದಿವಸ ಅನಲಾದೇವಿ ಮನ್ಯಾಗ ಇರ್ಲಾರದ ಟೈಮದಾಗ ಮನ್ಯಾಗ ಇರ್ಲಾರ ಟೈಮ್ ಆ ಅನಲಾದೇವಿ ಗುಡಿಸಲು ಮುಂದಿನ ಐದು ಒಬ್ಬಕ್ಕೆ ವೇಷಾದಾರಿ ಹೆಣಮಗಳು ಐದು ಹಂತಿಳು ಐದು ಹಂತ ತ್ರಿಪುರ ಸುಂದರಿ ಅಲ್ಲ ನೋಡಕ್ ಕಣ್ಣ ಕುಕ್ಕಬೇಕು ಅಂತ ರೂಪವತಿ ಹೆಣ್ಮಗಳ ಕಣ್ಣಾಗ ದೇವಲೋಕದ ರಂಬ ನೋಡ್ದಂಗ ಅಂತ ಚರ್ವಿ ಕೇಳ ಹೌದು ಖರೆ ಏನ್ ಮಾಡ್ತಾಳ ವೇಷಿ ಅದಳ ವೇಷಿ ಹೌದು ಎಷ್ಟೇ ಹೆಣ್ಮಗಳ ಹೌದು ಅನಲಾದೇವಿ ಗುಂಪಾದ ಬಂದಿಲ್ಲ ಐದು ಹೋಗೋದು ಕುಳ್ಯಾ ಗಂಡ ಹೆಳವಂತ ಮುನಿ ನೋಡದ ಹೌದು ಹೌದು ಕಾಲಿಲ್ಲ ಕೈ ಇಲ್ಲ ಆವ ಕರೆ ಕುಡಿಸಿದವ ಹೌದು ಹೌದ್ರಿ ಹೌದು ಹೆಳವಂಕ ಮುನಿ ನೋಡದ ಹೆಣ್ಮಗಳಿಗಾಗ ಮನಸ್ಸು ಹೋಯ್ತು ಹೌದು ಹೆಂಡತಿ ಅನಲಾದೇವಿ ಪತಿವ್ರತ ಎದ್ದಳು ಮನೆಗೆ ಬಂದಳು ಗಂಡಗೆ ನೀರು ಕೊಡ್ತಾಳ ನೀರು ಕುಡಿಯಲಾದ ನೀರಾಗ ಕುಡಿಯಲಾದ ಊಟಕ್ಕೆ ಕೊಡ್ತಾಳ ಒಣಲಾದ ಅವಾಗ ಕೇಳ್ತಾಳ ಪತಿದೇವ ದಿನ ಪ್ರತಿ ನೀರು ಕುಡಿತೀರಿ ಊಟ ಮಾಡ್ತೀರಿ ಈಗ ಏನಾಗ್ಯದ ಯಾಕೆ ಊಟ ಮಾಡಲಾಗಿದೆ ಹೇಳ ಅಂದ ಒಳಗೆ ಕೇಳ್ತಾನ ನಾ ಹೇಳ್ತಾನ ಏನ್ ಹೇಳ್ತದ ನೀ ಕೇಳ್ತಾನ ಮೊದಲು ಕೈ ಮುಟ್ಟಂತ ಅವಾಗ ಕೈ ಮುಟ್ಟದ್ರು ಪತಿವ್ರತ ಹೆಣ್ಮಗಳ ಗಂಡನ ಆಜ್ಞೆ ಪಾಲಿಸುತ್ತ ಕೈ ಮುಟ್ಟುವ ಪತಿವ್ರತ ಒತ್ತಾಳಿಂದ ಅವಾಗ ಹೆಳವಂಕ ಮುನಿ ಏನ್ ಹೇಳ್ತಾನ ಅನಲ ನೀ ಎಲ್ಲ ಸಮಯದಾಗ ಒಬ್ಬಕ್ಕೆ ಹೆಣ್ಮಗಳು ಹೈದು ನೋಡಕ್ಕ ತ್ರಿಪುರ ಸುಂದರಿ ಚದುವಿ ಅದಳ ಕಣ್ಣ ಕುಕ್ಕಬೇಕು ಅಂತ ರೂಪವತಿ ಅದ ಅಕ್ಕಿ ಮ್ಯಾಗ ನನ್ನ ಮನಸ್ಸಾಗ್ಯದ ಹೌದು ಒಂದ್ ರಾತ್ರಿ ಯಾಕಾಗಿ ಅಕ್ಕಿನ ಮನ್ಸಕ್ ಹೋಗಿ ನನಗ ಕೂಡಬೇಕನ್ನೋದ ಹಂಬಲಾಗ್ಯದ ಅಕ್ಕಿನ ಮನ್ಸಕ್ ಒಯ್ದು ಬಿಡುವಂತ ಹೌದ ನೋಡ್ರಿ ಮನ್ಸಕ್ ಒಯ್ದು ಬಿಡುವುದ ಇವಾಗ ಕುಳಿಯದ ಹೋಗದಕ್ಕ ಕಾಲಿಲ್ಲ ಕೈಯಿಲ್ಲ ಮಂಡಗೈಯ ಮಂಡಗಾಲ ಹೌದು ಕುಷ್ಠ ರೋಗದ ಗಂಡಗರಿ ವಚನ ಕೊಟ್ಟಿದೀನಿ ಹ್ಯಾಗ ಮಾಡೋದಂತೇಳಿ ಯಾರ ಹೆಣಮಾಳ ಐದು ಹೊಂಟಿಳು ಅಕ್ಕಿನ ಮನಿಗೆ ಕಂಡು ಹಿಡಿದು ಅಕ್ಕಿನ ಮನಿ ಕಂಡು ಹಿಡದಾಳ ಕಂಡ ಹಿಡಿದ ಅನಲಾದೇವಿ ನಸ್ಕಿನ ನಾಲ್ಕ ಟೈಮಕ್ಕ ಅಕ್ಕಿನ ಮನಿ ಮುಂದೆ ಹೋಗಿ ಕಸ ಹೊಡೆದು ಸದ ಹೊಡೆದು ರಂಗೋಲಿ ಹಾಕಿ ಬರ್ಬೇಕು ಮೂರು ದಿನ ಕಸ ಹೊಡೆಯಕ್ಕಿ ರಂಗೋಲಿ ಹಾಕಿ ಸದ ಹೊಡೆಯಕ್ಕಿ ರಂಗೋಲಿ ಹಾಕಿ ವೇಷಿ ಹೆಣ್ಮಗಳು ಎದ್ದು ನೋಡಿದ್ರು ನಾನೇ ವೇಷಿ ಇದ್ದ ನನ್ನ ಮನಿ ಮುಂದೆ ಹೀಗ ರಂಗೋಲಿ ಹಾಕಿ ಹೋದಂತ ಹೆಣ್ಮಗಳು ಯಾರಿದ್ದಿರ್ಬೇಕು ನಾನೇ ಪಾಪಿ ಇದ್ದ ನನ್ನ ಮನಿ ಮುಂದೆ ಸಣ ಹೊಡೆದು ರಂಗೋಲಿ ಹಾಕಕ್ಕೆ ಯಾರತ್ ಒಂದಿನ ಕಂಡು ಹಿಡಿಬೇಕಲ್ಲಕ್ಕೆ ಹೌದು ನಾಲ್ಕನೇ ದಿನ ಏನ್ ಅನಲಾದೇವಿ ನಾಲ್ಕು ಗಂಟೆಗೆ ಎದ್ದು ಹೋಗಿ
ಅಂಕಳ ಕಸ ಹೊಡೆದು ಸಡ ಹೊಡೆದು ರಂಗೋಲಿ ಹಾಕ್ತಿದ್ರು ಈಕೆ ಮನೆಗೀತಳ ವೇಷಿ ಹೆಣ್ಮಗಳು. ಹೌದು, ಯಾವಾಕೆ ಬರ್ತಾಳ ನೋಡ್ಬೇಕಂತೇಳಿ ಈ ಕಣ್ಣಾಗೆಣ್ಣೆ ಹಾಕಿ ನಿತ್ತಿ ಮಾಡಲ್ದೆ ನಿಂತಾಳ. ಹೌದು ಗೊತ್ತ, ಕುತ್ತಾಳ ಈಕೆ ರಂಗೋಲಿ ಹಾಕು ಯಾಳಿಗೆ ಹೋಗಿ ಕೈ ಹಿಡಿದಳು. ಕೈ ಹಿಡಿದ ಅಮಲಾದೇವಿ ಹೇಳ್ತಾಳ ವೇಷ ಹೆಣ್ಮಗಳ ಯವ್ವಾ ತಾಯಿ ಪತಿ ನನ್ನಿಂದ ಏನಾಗ್ಬೇಕಾಗ್ಯದ ಹೇಳಂದ್ರು. ನನ್ನಿಂದ ಏನ್ ಸಾಯ್ಬೇಕು ಹೇಳು. ಯಾಕೆ ಇಟ್ಟು ಕಷ್ಟ ಪಡ್ಲಾಗತ್ತೀರಿ ಅಂತ ಬಳ ಕಮಲಾದೇವಿ ಹೇಳ್ತಾಳ. ವಾ ನಾ ಏನ್ ಬೇಡುತ್ತಲ್ಲ ಬೇಡದು ಕೊಡ್ತ ನಂಗ ಕೈ ಮುಟ್ಟು ವಚನ ಕೊಡು. ವಾಗ ಅಮಲಾದೇವಿಗೆ ಕೈ ಬಿಡುತ್ತಳ ವೇಷ ಹೇಳೋ ಯಾಕ ಬೇಕು ಹೇಳು. ಬೇಡಿದೆ ಕೊಡ್ತ ನೀ ಮಧ್ಯಾಹ್ನ ಕುಡ್ಬೇಡ, ನನ್ನ ಗಂಡ ಕುಳೆ ಅದ, ನಾ ಕೈಕಾಲ ಮಂಡ ಕುಷ್ಠ ರೋಗದ. ನೀವು ಒಂದು ದಿವಸ ನಾ ಇರ್ಲಾರದ ಸಮಯದೊಳಗೆ ನನ್ನ ಗುಡಿಸಲು ಬಂದಿದ್ದ ಐದು ಹೊಂಟಿದ್ದೆ. ಹೌದು, ನಿನ್ನ ರೂಪ ಚಿರುವಕ್ಕೆ ನನ್ನ ಗಂಡ ಏನಾಗ್ಯಾನ ಪತಿದೇವ ನನ್ನ ಪತಿನಾಥ ನಿನ್ನ ಮ್ಯಾಗ ರೂಪಕ್ಕೆ ಮುಗಿತಾಗ್ಯಾನ. ಹೌದು, ನಿನ್ನ ರೂಪಿಗೆ ಬರಲಾಗ್ಯಾನ. ಹೌದು, ನಿನ್ನ ಮ್ಯಾಗ ರೂಪದಿಂದ ಮೈ ಸೋತಾನ. ಒಂದೇ ಒಂದು ರಾತ್ರಿ ಹಾಕಿದ್ರೆ ನಿನ್ನ ಮನ್ಸಕ್ಕೆ ಬರಬೇಕಂದ ನನ್ನ ಗಂಡನ ಹಂಬನಾಗ್ಯಾನ. ಹೌದು ತಾಯಿ, ಒಂದೇ ರಾತ್ರಿ ನನ್ನ ಗಂಡನಿಗೆ ತಗೊಂಡ ಮನಪ್ಪ ಇದು ಒಂದೇ ಬೇಡ, ಇದು ಬಿಟ್ಟು ಮತ್ತೆ ಅದ ಬೇಡ. ಹೌದು, ಇದೇ ಅಂದ ದೊಡ್ಡ ಮಾತು ಬಂದಿ. ಹೌದು, ನಾಡಿಗೆ ಕರ್ಕೊಡುವ, ನಾಡಿಗೆ ಕರ್ಕೊಡುವ. ನಿನ್ನ ಆಸೆ ಈಡೇರಿಸ್ತಂದಳು ಅವಾಗ ಅನಲಾದೇವಿ ಮನೆಗೆ ಬಂದು. ಹೌದು, ಬುಟ್ಟಿ ಒಳಗೆ ನೋಡ್ರಿ ಮೂರು ಚಂದಿ ಟೈಮ್ ಆಗ್ಯಾವ. ಹೌದು, ಬುಟ್ಟಿ ಒಳಗೆ ಕುಳೆ ಗಂಡಗಿಟ್ಟ. ಹೌದು, ಕುಳೆ ಗಂಡಗಿಟ್ಟ ಸಿಂಬಿ ಮಾಡಿ ತೆರಿ ಮ್ಯಾಗ ಬರ್ತಾಳ ಬುಟ್ಟಿ. ಹೌದು, ಬುಟ್ಟಿ ಒಳಗೆ ಗಂಡದಾನ. ಹೌದು, ವೇಷಿ ಹೆಣಮಗಳ ಮಂತ್ರ ಕೊಯ್ದು ಬಿಡ್ಬೇಕಾಗ್ಯದ ಪತಿವ್ರತ ಹೆಣಮಗಳು ನಡ್ಕೊಂತ ಹೊಂಟಾಳ. ನಡದಾಳ ದಾರಿ ಮಧ್ಯದ ಒಂದ್ ಆಲದ ಗಿಡ, ಆಲದ ಗಿಡಕ್ಕೆ ಕಾಲ ನೋಡ್ರಿ ತಿಡಿ ಹೊಡೆದು ತಪ ಮಾಡಕತ್ತಾನ ಒಬ್ಬ ಋಷಿ ಶಾಂಡಿಲ ಋಷಿ. ಹೌದು, ಆಲದ ಗಿಡದಾಗೆ ಕಾಲ ಮ್ಯಾಗ ಮಾಡ್ಯಾನ ತಿಡಿ ತೆಳಗ ಮಾಡ್ಯಾನ ತಪ ಅಂತಾನ. ಹೌದು, ಯಾರ ಬುಟ್ಟ್ಯಾಗ ತಗೊಂಡು ಹೋಗ್ತಿಳದ ಆ ಹೆಣವಂಕ ಮುನಿ ಯಾನ ಗಂಡನ ಅಮಲಾದೇವಿದು ಅವ ಎರಡು ಕಾಲ ಬುಟ್ಟ್ಯಾನ ಹೊರಗೆ ಬಿದ್ದಾವ. ಹೌದು, ಮಂಡಗಾಲ ಹೊರಗೆ ಬಿದ್ದಾವ. ಹೋಗೋ ಯಾಳ ಕಾಲ ಅವನ ತೆಲಿಗೆ ಹತ್ತು. ಹೋಗೋ ಆ ಋಷಿ ಏನ್ ತಪ ಗೊತ್ತ ನೋಡ್ರಿ ಶಾಂಡಿಲ ಋಷಿ. ಹೌದು, ಅವನ ತಲೆಗೆ ಕಾಲ ಬಳಿತು. ಅವಾಗ ನನಗೆ ಯಾವ ತಪ ಗೊತ್ತಾಗ ಕಾಲ ಒಳಗವ ಅವನ ಶರೀರ 4000 ತುಕಡಿಯಾಗಿ ಭೂಮಿಗಾಗಿ ಬೀಳುತ್ತೇಳಿ ಶಾಪ ಕೊಟ್ಟ. ಹೌದು ಹೌದು ಹೌದು, ನಾಳೆ ಸೂರ್ಯ ಹೊಂಟೆ ಒಳಗೆ 1000 ತುಕಡಿಯಾಗಿ ಬೀಳುತ್ತೇಳಿ ಶಾಪ ಕೊಟ್ಟಾನ. ಹೌದು, ಬುಟ್ಟಿ ತೆಲಗಿ ಇಳಿಸಿದಳು ಪ್ರತಿವ್ರತ ಹೆಣ್ಮಗಳು. ಯಾವಾಗ ನನ್ನ ಗಂಡ ಸೂರ್ಯ ಹೊಂಟೆ ಬಳಕ 1000 ತುಗುಡಿ ಆಗಿದೆ ತಿಳಿಸಿ ಶಾಪ ಕೊಟ್ಟಾನ ಋಷಿ ಅಂದ್ರ ನಾಳೆ ಈ ಸೂರ್ಯನ ಹೊಂಟೆ ಬಲ್ವ ಅಂತ ಹೇಳಿ ಸೂರ್ಯ ಗಾಳಿ ಹಾಕಿಟ್ಟು. ಹೌದು 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 ಹೌದು, ಸೂರ್ಯ ಗಾಳಿ ಹಾಕ್ಯಾಳ 3 ದಿವಸ 3 ಗಳಿಗೆ ಸೂರ್ಯ ಹೊಂಟಲಿಲ್ಲ. ಹೌದು ನೋಡ್ರಿ, ಕತ್ತಲು ಬಿತ್ತು ಜಗತ್ತೆ ಅಲ್ಲೋಳ ಕಲ್ಲೋಳ ನಡೀತು. ಮದನ ಮದನಿನ ರಾತ್ರಿ ಬ್ರಹ್ಮ ಬಂದ. ಹೌದು, ಬಂದು ಕೇಳ್ತಾನ ತಾಯಿ, ತಾಯಿ ಯಾಕೆ ಆಣಿ ಹಾಕಿದಿ ಜಗತ್ತೆ ಕತ್ತಲಿ ಒಳಗದ ಅಲ್ಲೋಳ ಕಲ್ಲೋಳ ನಡೆದಲ್ಲ ಆಣಿ ಹಿಂದೆ ತಗೊಳಂದ ಸಾಧ್ಯ ಇದ. ಹೌದು, ಆಣಿ ಹಿಂದೆ ತಗೊಳಲ್ಲ ನನ್ನ ಗಂಡ ಸಹಿತ ನನ್ನ ಮುತ್ತೈತನ ಕಳೀತದ ನನ್ನ ಪತಿವ್ರತ ಧರ್ಮಕ್ಕೆ ಕಳಂಕ ಬರ್ತವಳು ಬ್ರಹ್ಮ ಹೊಳಿ ಭಾಗ. ಹೌದು, ಎರಡನೇ ರಾತ್ರಿ ವಿಷ್ಣು ಬಂದ, ವಿಷ್ಣುಗಳು ತಗೊಳಂದ್ರು ಅವನು ಹಳ್ಳಿನೇ ವಾ. ಹೌದು, ಮೂರನೇ ದಿವಸ ಯಾರು ಪರಮಾತ್ಮ ಮಹಾದೇವ ಬಂದ. ಹೌದು, ಇವನಿಗೆ ತಗೊಂಡು ಅವಾಗ ಹೇಳ್ತಾನ ಮಹಾದೇವ ಹೇಳ್ತಾನ್ರಿ ಋಷಿ ಆಡಿದ ಮಾತ ಖುಷಿ ಹೋಗಂಗಿಲ್ಲ. ಹೌದು, ವಾ ನೀ ಆಡಿ ಹಿಂದೆ ತುಗ ಸೂರ್ಯ ಹೊಡಲಿ ಹೊಡಲಿ ನಿನ್ನ ಗಂಡನ 1000 ತುಗುಡಿ ಆಗಿ ಬಿದ್ದ ಒಳಗೆ ಬುಟ್ಟಾಗ ನಾ ನಿನ್ನ ಗಂಡನ ಹಳ್ಳಿ ಎವಸ್ತಾನ. ಹೌದು ಹೌದು ನೋಡ್ರಿ, ಅವಾಗ ಆಣಿ ಹಿಂದೆ ತಕೊಂಡ. ಹೌದು, ಅವಾಗ 3 ರಾತ್ರಿ 3 ಗಳಿಗೆ ಆಗ್ಯದ. ಹೌದು, ಸೂರ್ಯ ಹೊಂಟ 1000 ತುಗುಡಿ ಬುಟ್ಟಾಗ ಆದ ಬಳಿಕ ಪರಮಾತ್ಮ ಕೈ ಹತ್ತದ ಸುಶೀರ್ಭೂತ ಮಂಡಗೈ ಮಂಡಗಾಲ ಹೋಗಿ ಕುಷ್ಠರು ಹೋಗಿ ಶಾಂಡಿಲ ಋಷಿ ಸುಶೀರ್ಭೂತ ಆಗಿ ಹುಟ್ಟ್ಯಾದ ಎಂತ ನಿಂತ. ಹೌದು ಹೌದು,
ಹೆಣವಂತ ಮುನಿ ಹೌದು ಹುತ್ತಾದ ಎದ್ದ ನಿಂತ ಅವಾಗ ಮೂರು ರಾತ್ರಿ ಮೂರು ಗಳಿಗೆ ಆಗ್ಯದ ಅಂತೇಳಿ ಜಗತ್ತೆಲ್ಲ ಒಬ್ಬಕ್ಕೆ ಪತಿವೃತ್ತ ಹೆಣಮಗಳಿಂದ ಸಾರಥಿಯಲ್ಲಿ ಮೂರ್ತಿ ಹುಟ್ಟು ಬಂದ ಮೂಳಿಗಳ ಜಗತ್ತೆದೊಳಗೆ ಸಾರಥಿಯ ಮೂರ್ತ ವಿಷಯ ನಾ ಹ್ಯಾಂಗ ಮಾತಾಡ್ಸೋಣ ಈಗ ನೀ ಪಂತ ಹಚ್ಚಿ ಮಾತಾಡೋದ್ ಕಲಿ ಮೊದಲು ನೀ ಮತ್ತೆ ಯಾರ್ಯಾರಿಗೆ ಕೆಡವಾಗತ್ತಿ ಇನ್ನೊಂದು ಯಾರದ ಏನಪ್ಪ ಒಂದು ತೆಂಗಿನ ಬಗ್ಗೆ ಕೇಳ ಹೌದು ತೆಂಗಿನಕಾಯಿ ಹೊಡಿತಾರ ತೆಂಗಿನಕಾಯಿ ಹೊಡಿತಾರ ಒಡೆದು ಬಳಕ ಪುತ್ತ ದೇವ್ರ ಕಡೆ ಮಾಡ್ತಾರ ತೆಂಗಿನ ಮುಖ ಭಕ್ತರ ಕಡೆ ಆಗತ್ತ ಹಿಂಗೆ ಯಾಕಾಗತ್ತ ಅಂತ ಕೇಳ ಶಾಸ್ತ್ರಕ್ಕ ಸಹಸ್ರ ಮುಖಗಳ ಮೊಟ್ಟ ಮೊದಲ ತೆಂಗ ವಿಶ್ವಾಮಿತ್ರದಿಂದ ಹುಟ್ಟ್ಯಾವ ವಿಶ್ವಾಮಿತ್ರದಿಂದ ತೆಂಗ ಹುಟ್ಟದ ತೆಂಗಿನಲ್ಲಿ ಏನು ಒಟ್ಟ ಹುಳ ಮುಟ್ಟಲಾರದಂತ ಏನದ ಸೀತಾಳವ ಅರ್ವಿನ ಪೂಜೆಗೆ ಗುರುವಿನ ಮುಂದದ ಓಂ ಅದ ಹೌದು ಹೌದಲ್ರಿ ಇದಕ್ಕೆ ಕಾರಣಕ್ಕಾಗಿ ತೆಂಗ ಒಡಿತ ಹೌದು ಹೌದಲ್ರಿ ತೆಂಗ ಒಡೆದ ಬಳಕ ಪೂಜ್ ಏನ್ ಮಾಡ್ತಾರ ದೇವ್ರ ಕಡೆ ಇಟ್ಟಾರ ಹೌದು ಮತ್ತ ತೆಂಗಿನ ಏನ ಮುಖ ಅದ ಭಕ್ತರ ಕಡೆ ಯಾಕಿಟ್ಟಾರಿ ಯಾಕಿಟ್ಟಾರಿ ತೆಂಗಿನ ಒಳಗ ಕೊಬ್ಬರಿ ತಯಾರಾಗ್ಯಾವ ತಯಾರಾಗ್ಯಾರ ಕೊಬ್ಬರಿ ಯಾವ ವರ್ಣದದ ಬಿಳಿ ವರ್ಣದ ಅದಲ್ಲ ಅದರಂತೆ ಮನುಷ್ಯನಲ್ಲಿ ದೇವರ ಗುಡಿಗೆ ಬಂದ ಬಳಕ ಟೆಂಗ ಹೊಡೆದ ಬಳಕ ಆ ಕೊಬ್ಬರಿ ವರ್ಣ ಹ್ಯಾಂಗ ಬಿಳಿದದ ಯಾವಾಗ ಬಣ್ಣ ಆ ವರ್ಣದ ಕುಡಿದು ಕಲಿತದ ಹೌದು ಅದಲ್ರಿ ಹೌದು ಕಲಿತದ ಹೌದು ಆ ತರದಿಂದ ಹೇ ಮನುಷ್ಯನೇ ಮನುಷ್ಯನೇ ಹ್ಯಾಂಗ ತೆಂಗಿನಲ್ಲಿ ಬಿಳಿ ವರ್ಣದ ಒಳ್ಳೆಯ ಗುಣ ಅದ ಅದರಂತೇನೆ ದೇವರ ಗುಡಿಯಾಗ ಬರೀಬೇಕಂತೆ ಆ ರೂಪಿ ಕಡೆ ಮಾಡ್ಯ ಒಳ್ಳೆಯದೇ ಗುಣ ಒಳ್ಳೆಯ ಗುಣನೇ ಇರಬೇಕು ಹೌದು ಅಷ್ಟೇ ಅಲ್ಲ ಆವಿ ಮುಖ ಮಾಡ್ಯಾರ ನೋಡಿರಲಿಲ್ಲ ದೇವ್ರ ಗುಡಿಯಾಗ ಆವಿ ಚಿನ್ನ ಇಡ್ತಾರ ಯಾಕಿರ್ತಾರಪ್ಪ ಯಾಕಿರ್ತಾರಪ್ಪ ಇದು ಗೊತ್ತಾಗಬೇಕು ಮುಂದಿನ ಸಮಯ ಹೇಳ್ತಾರೆ ನಿಮಗ ಬಹಳ ಟೈಮ್ ಪಾಸ್ ಮಾಡುವುದು ಬೇಡ ಹೌದು ತೆಂಗಿನಲ್ಲಿ ಮೂರು ಧರ್ಮಗಳದಾವ ತೆಂಗಿನಲ್ಲಿ ಮೂರು ಧರ್ಮ ಯಾರು ಇದು ಮೂರು ಕೆಲಸ ಮನುಷ್ಯನಿಗೆ ಬರ್ತದ ನೀರಿಡಿಕೆ ಆದಾಳಾಗ ನೀರು ಕುಡ್ಲಿಕ್ಕೆ ಟೆಂಗ್ ಉಪಯೋಗ ಆಗುತ್ತದ ಹೊಸದಾಳಾಗ ಹೊಸು ಆದ ಬಳಕ ತಿನ್ನಕ್ ಬರ್ತಾವ ತಂದಿ ಹತ್ತದ ಬಳಕ ಏನ ಪುಚ್ಚದ ನೋಡಿ ಟೆಂಗಿಂದ ಅದು ಕಿತ್ತಿ ತಗೊಂಡು ಸುಟ್ಟು ಗಾಸು ಬಳಕ ಬರ್ತಾವ ಮೂರು ಗುಣಗಳು ಒಂದೇ ಟೆಂಗಿನಲ್ಲೇ ಅದ ಅದರಂತೆ ಬಿಳ್ಳಪ್ಪ ಮಾಡ್ತಾರ ಇದು ಕೆಬ್ಬಿಣ ವರ್ಣದ ಎಲ್ಲ ನಾವು ನೀವು ರೈತರ ರೀತಿಯಲ್ಲಿ ಕುಡ್ದವರು ನಾವು ಬಿತ್ತಣಿಗೆ ಸಮಯದೊಳಗೆ ಏನ ಮಂಡಿ ತಗೊಂಡ ಹೋದೇವ್ ನೋಡಿ ಅಡಿಗೆ ಒಳಗ ಅಲ್ಲ ಬಿತ್ತಬೇಕಂದ್ರೆ ಈಗ ಎಲ್ಲ ಕೆಬ್ಬಿಣದೇ ಬಂದವು ತಿಳಿದುಕೊಡು ಹೌದು ಹೌದಲ್ರಿ ಕೆಬ್ಬಿಣ ಹತ್ತಲಾರದಂತ ವಸ್ತು ಯಾವಾಗದ ರೈತನ ಬಲ್ಲಿ ಬಿತ್ತುವ ಸಮಯದಾಗ ದಿಂಡ ಎಲ್ಲ ಅದಾವ ಅದಾವ ಖರೆ ಒಟ್ಟ ಕೆಬ್ಬಿಣ ಹತ್ತಿರಬಾರದು ಕೆಬ್ಬಿಣ ಹತ್ತಿರಬಾರದು ಆ ರೈತರ ಬಲ್ಲಿ ಅದು ಯಾವಾಗದ ಬಿತ್ತುಣಿಕೆ ಸಾಮಾನುಗಳು ಹೌದೌದು ಮುಂದಿನ ಸಂದಿನಾಗ ಹೇಳು ಹೇಳ್ತಾರಪ್ಪ ಮತ್ತ ಅದ್ಯಾರೋ ಪುರಿದು ಒಂದ್ ಇಟ್ಟಿದೆಯಲ್ಲ ಅದು ನೀ ಬಹಿರಂಗದಾಗ ಮಾತಾಡಕತ್ತಿದ್ಯಪ್ಪ ಅಧ್ಯಾತ್ಮ ಶಾಸ್ತ್ರದಾಗ ಏನದ ಅನ್ನೋದು ಅರ್ಥ ಗೊತ್ತಾಗಲ್ಲ ಏನಾಮ ಹೇಳು ಮಾಡಿ ಕೇಳಿ ಹೇಳು ಹೌದು ಯಾಕ ಫೋನ್ ಮಾಡಿ ಯಾರಿಗೆ ಒಳ್ಳೆ ಶಾಸ್ತ್ರಗಾರದ ಅವರಿಗೆ ಕೇಳು ಹೌದು ಕೇಳಿ ವಿಷಯ ಬಿಡಿಸು ಹೌದು ಅದಕ್ಕೆ ನೀ ಏನು ಮತ್ತಿಗೆ ಮಂಗಲವಾಹುದು ಉತ್ತಮರ ಸಂಘ ಅಂತ ಹೇಳಿ ಹಿಡ್ಕೊಂಡಿದಿ ನೋಡು ಮಂಗಲ ನಿನ್ನ ಮತ್ತಿಗೆ ನಿನ್ನ ಬುದ್ಧಿಗೆ ಒಳ್ಳೆ ಆಗಿರ್ಬೇಕು ಆ ಸಂಘ ಮಾಡ ಆಗದಂತಕ್ಕೆ ನೀ ಕುಡು ಹೌದು ಅದಕ್ಕೆ ಇರ್ಲಿ ಬಂಧುಗಳು ಇಲ್ಲಿತ್ತರ ಒಳ್ಳೆ ವಿಷಯಗಳನ್ನು ನೀವೆಲ್ಲರೂ ಕೇಳಿರಿ ಹೌದು ಹೌದಲ್ಲ ಹೌದು ಅದಕ್ಕೆ ವಿಷಯ ಮುಂದಿನ ಸಂಧಿನ ಹೇಳ್ತಾರ ಅವರು ಹೌದು ನಾವೊಂದು ಮಾತು ಕೇಳ್ತ ಬಿಳ್ಳಪ್ಪ ಮಾಸ್ತರಾಗೆ ಏನ್ರಿ ಪಾನು ಕೈವಲ್ಯ ಬರ್ದು ನೀ ತಂದಿ ನಿಜಗೂಡಿ ಅವರು ಬರ್ದು ತಂದು ಬಳೆ ಇಟ್ಟು ಉದ್ದ ಕಾಗದ ಮಾಡಿ ತೋರಿಸ್ಯಾರ ನಿಮಗ ಹೌದೌದು ದೈವದವರಿಗೆ ಬರೇ ಕಾಗದ ತೋರಿಸಿ ಹೋಗ್ಯಾನ ಕಾಗದ ತೋರಿಸ್ಯಾರೇ ಮುಕ್ತಿಗೆ ಮೆಟ್ಟು ಹತ್ತಬೇಕಂದ್ರೆ ಐದು ಸ್ಥಳಗಳು ಅದಾವ ಯಾವತ್ತೇಳಿ ಕೇಳಿದ್ರೆ ಹೇಳ್ಯಾನ್ರಿ ನಿಮ್ಗ ಹ್ಯಾಂಗ್ರಿ ನೀವ್ ಯಾಕೆ ತಪ್ಪ ಕೂತ್ರಿ
ತೋರ್ಸೋದು ಬಹಳ ಮುಖ್ಯ ಅಲ್ಲ, ಹೇಳೋದು ಮುಖ್ಯ ಅಲ್ಲ. ಹೌದು ಹೌದ್ರಿ, ಹೌದು ನೋಡ್ರಿ, ಪುರಾಣ ಪುಂಡ್ರಗೋಷ್ಠಿ, ಹೌದು ಶಾಸ್ತ್ರ ಸತ್ಯ ಗೋಷ್ಠಿ, ಹೌದು ಕಂಡು ಕಂಡಷ್ಟು ಹೇಳಿ ಹೋಗ್ಬಿಡ್ರಿ ಮಕ್ಕಳೇ ಅಂತ ಬಂದ ರವಿ ಸದಸ್ಯ ಮುಂದೆ ಹೇಳ್ಯಾರ. ಹೌದು 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 ಓ ಬೆಳಕ್ ಮಾಸ್ತರ್ ಇವ ಭಜಿತ್ ಭಾಳ ನಡೀತಪ್ಪ ಇಲ್ಲಿ. ಹೌದು ತಪ್ಪಿ ಸಿಕ್ಕಿದೀನಿ ನಿನ್ನ ಊರು ಮಗಳಾಗ ಮಾತ ನಡೀತ ನಡೀತದ ಕರೆ ಮಜ್ಜ ಚಾಪಿಡಿ ತರುವಿಗೆ ಬರ್ತಾರೆ ಇವರು. ಯಾರು ಬೆಳಕು ಚೋಟಿ ಡಿಸೈನ್ ತರ್ತಾರ ಮತ್ತೆ ಅವ್ರು ಮಾತು ನಿಂದು ಏನ ಹೈರಾಣ ಅದ ಅದಕ್ಕೆ ಇರ್ಲಿ ಇರ್ಲಿ ಹೇಳ ಶಾಂತ ತಿಳ್ಕೊ ವಿಷಯ ನಗದಾಗ್ತಾಯ್ಬೇಕು. ಅವ್ರ ಜೊತೆ ವೈರಿ ಇಲ್ಲ, ಹೌದು ಅವರು ವೈರಂತೂ ಇಲ್ಲ, ವಿಷಯ ಜಗಳಕ್ಕ ಜಗಳ ವಿಷಯಕ್ಕದ. ನಾವು ಬುಳ್ಳಪ್ಪ ಮಾಸ್ತರ್ ಹೊರಗಿದ್ದೇವು, ನಾನು ನಿರಪರಾಧಿ ಇದ್ದ, ಅವನು ನಿರಪರಾಧಿ ಅದಾನ. ಸರಿ ಜಗಳ ಅದ ಹತ್ತವ ವಿಷಯ ಕತ್ತಲ್ಲ. ನೀವು ಎಲ್ಲಾರು ಆತ್ಮದ ಜ್ಞಾನಿಗಳೇ ಇದ್ದೀರಿ, ಬರೇ ತಕಡಿ ನಿಮ್ಮ ಕೈಯಾಗದಪ್ಪ, ನೀವು ಬರೇ ಕಾಟ ಮಾಡೋ ಕೆಲಸ. ಯಥಾಪ್ರಕಾರ ನಾಲ್ಕು ನೋಡಿ ಸತ್ಯ ಸುಂದರ ಸಾಲ ಹಾಡಿ ನಮ್ಮ ಬುಳ್ಳಣ್ಣ ಮಾಸ್ತರಗ ಚಾರ್ ಸೋಕದ ನೋಡ್ರಿ, ಹ್ಯಾಂಗ ಹ್ಯಾಂಗ ಟಾಂಗ ಹೊಡಿತಾರ. ಹೌದು ಹೌದ್ರಿ, ಹೌದು ಅದಕ್ಕೆ ತಂಗಲ್ಲ ನಮ್ಮ ವಿಷಯ ಕೂತ ಕೇಳ್ಬೇಕಂತ ತಮ್ಮಲ್ಲಿ ಕಳಕ್ರೆ ಏನಂತೀವಿ. ಆಗಲಿ ಅಪ್ಪ ಗುರುವೇ.